ಟೀಸರ್ ನೋಡಿದ್ರಾ? ಹಾಂ ಸರ್, ಈಗ ಜಸ್ಟ್ ನೋಡಿದೆ ಟೀಸರು. ಟೀಸರ್ ನೋಡಿದಾಗ ಏನು ಅನಿಸ್ತು ಅಂತಂದರೆ ಖುಷಿ ಆಯಿತು. ಪ್ರಭಾಸ್ ಸರ್ದು ನೀವು ಆಲ್ರೆಡಿ ಪ್ರಿವಿಯಸ್ ಸಿನಿಮಾ ನೋಡಿರ್ಬೋದು, ಆದಿಪುರುಷರು, ಅದರಲ್ಲೆಲ್ಲ ನಾವು ಮೇಕಿಂಗ್ ಎಲ್ಲ ಕಂಟೆಂಟ್ ಚೆನ್ನಾಗಿದೆ. ಬಟ್ ಮೇಕಿಂಗ್ ಎಲ್ಲ ನೋಡಿದ್ರೆ ನಾವು ಅಷ್ಟಕ್ಕಷ್ಟೇ ಅಂತ, ಏನು ಹೈ ಬಜೆಟ್ ಸಿನಿಮಾ, ಬಟ್ ನೀವು ತೋರಿಸಿರೋದೇನು ಅಷ್ಟು ನೀಟಾಗಿನ ತೋರಿಸಿಲ್ಲ. ಬಟ್ ಇದು ನಮ್ಮ ಪ್ರಶಾಂತ್ ಅವ್ರದ್ದು ನಾವು ಹಿನ್ನೆಲೆ ನೋಡ್ತಾ ಹೋದರೆ ಒಳ್ಳೆ ಹಿಟ್ ಸಿನಿಮಾನೆ ಕೊಟ್ಟಿದ್ದಾರೆ, ಪ್ಯಾನ್ ಇಂಡಿಯಾ ಸಿನಿಮಾನೆ ಕೊಟ್ಟಿದ್ದಾರೆ. KGF 1, 2 ಎಲ್ಲ ನೋಡಿದ್ವಿ, ಎಷ್ಟು ಕ್ಯೂರಿಯಾಸಿಟಿ ಇತ್ತು ಅಂತ. ಈ ಸಲಾರ್ ಕೂಡ ಮೇಕಿಂಗ್ ಎಲ್ಲ ನೋಡಿದ್ರೆ ಚೆನ್ನಾಗೇ ಇದೆ ಕಂಟೆಂಟು. ಪ್ರೊಫೆಸರ್ಗೆ ಈಗ ಲಾಸ್ಟ್ ಪ್ರಿವಿಯಸ್ ಸಿನಿಮಾಗಳಲ್ಲಿ ಏನು ಫ್ಲಾಫ್ ಆಗಿದೆಯೋ ಇದರಲ್ಲಿ ಏನಾದ್ರು ಅವ್ರು ಕಂಬ್ಯಾಕ್ ಆಗ್ಬೋದು ಅಂತ ನನಗೊಂದು ಹೋಪ್ ಅನಿಸ್ತಾ ಇದೆ. ನೋಡಿದ ತಕ್ಷಣ ಏನು ಅನಿಸ್ತು? ಟೀಸರ್ ನೋಡಿದ ತಕ್ಷಣ ನೋಡಿದ ತಕ್ಷಣ ಮೇಕಿಂಗ್ ಎಲ್ಲ ನೋಡಿದ್ರೆ KGF ಥರನೇ ಅಂತ ಅನಿಸ್ತು. ಅದೆಲ್ಲ ಕಲರು ಅದು ಇಲ್ಲ ಏನು ಎಮ್ಮು ಇದೆಲ್ಲ ಇತ್ತಲ್ಲ ಲೈಟಿಂಗ್ಸ್, ಅದೆಲ್ಲ ಅದೇ ಥರನೇ ಇತ್ತು. ಅದು ಬಿಟ್ಟರೆ ಬಟ್ ಇದೊಂದು ಕಂಟೆಂಟ್ ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ ಏನು ಕಂಟೆಂಟ್ ಏನು ಗೊತ್ತಾಗಿಲ್ಲ ಇದರಲ್ಲಿ. ಮೇಕಿಂಗು ಚೆನ್ಲಿ KGF 2 ಅಂತಂದ್ರೆ ಕೆಲವೊಂದು ಫ್ರೇಮ್ಸ್ ಆ ಥರನೇ ಅನಿಸ್ಬೋದು. ಬಟ್ ಏನು ಟೀಸರ್ ನೋಡಿದ ತಕ್ಷಣ ಏನು ಗೊತ್ತಾಗಲ್ಲ, ನೋಡ್ಬೇಕು, ವೇಟ್ ಮಾಡಿ ನೋಡ್ಬೇಕು ಸಿನಿಮಾ. ಪ್ರಶಾಂತ್ ನೀಲ್ ಅವ್ರ ಬಗ್ಗೆ ನಾವು ಹೆಮ್ಮೆ ಪಡುವಂತನೇ ವಿಷಯ. ನಮ್ಮ ಒಂದು ಕನ್ನಡ ಡೈರೆಕ್ಟರ್ ಆಗಿದ್ಕೊಂಡು ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿರೋದು ನಮಗೆಲ್ಲ ಖುಷಿ ವಿಚಾರನೆ. ಅವರೆಲ್ಲೇ ಹೋದ್ರು ಕೂಡ ಒಂದು ಒಳ್ಳೆ ಸಿನಿಮಾ ಕೊಡ್ತಾರೆ ಅನ್ನೋದು ನಂಬಿಕೆ. ಕನ್ನಡದಲ್ಲಿ ಟೀಸರ್ ನೋಡಿದೀರಾ? ಹಾ ನೋಡಿದ್ದೀನಿ, ಬೆಳಗ್ಗೆ 5 o'clock ನೋಡಿದ್ದೀನಿ, 5:30. ಬರೀ ಚೆನ್ನಾಗಿತ್ತು, ಅದು ಲುಕ್ಕು ಎಲ್ಲ ಬೇರೆ ಬೇರೆ ಸ್ಟೈಲು, ಬೇರೆ ಲೆವೆಲ್ ಇತ್ತು. ಅದು ಇನ್ನೂ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿಲ್ಲ ಅಲ್ವಾ ಪ್ರಭಾಸ್ನೇ, ಪ್ರಶಾಂತ್ ನೀಲು ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿದೆ ತೋರಿಸಿದ್ರು. ಬರೀ ಆ ಲುಕ್ಕು ತೋರ್ಸೋದು ಗೂಸ್ ಬಂಪ್ಸ್ ಬಂದಿದೆ. ಬಾ, ನಾನು ಇನ್ನೂ ಅದು ಮುಖ ತೋರಿಸಿಲ್ಲ, ಇನ್ನೂ ನೋಡ್ತಾ ಇದ್ದೀನಿ. ಯಾವಾಗ ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ಸೀಸನ್ ಟ್ರೈಲರ್. ನಮ್ಮ ತಿರುಪತಿ. ಹಾಂ, ಪ್ರಭಾಸ್ ಫ್ಯಾನ್. ಓಕೆ, ಈ ಚಿತ್ರ ಮೂಲಕ ಅವ್ರಿಗೆ ಬ್ರೇಕ್ ಸಿಗ್ಬೋದಾ? ಹಾಂ, ಬ್ರೇಕ್ ಬ್ರೇಕ್. ಹಾಂ, ಬರೀಬೇಕು ಬ್ರೇಕ್ ಬರೀ ಸರ್. ಏನದು ಹಿಟ್ ఇది వేరే లెవెల్లో ఉంటుంది అని ఎక్స్పెక్ట్ చేస్తున్నా. నా ఎక్స్పెక్టేషన్ అంతా వేరే లెవెల్లో ఉన్నాయి, చూస్తాను ఎలా ఉంటుందో ఏమో. నెక్స్ట్ ప్రభాస్ ఆ న్యూ లుక్లో వేరే లెవెల్లో ఉన్నాడు, ఆ స్టైల్ కానీ స్వాగ్ కానీ బా చూద్దాం నెక్స్ట్ వాట్ విల్ హ్యాపెన్. థ్యాంక్ యూ బ్రో. అది SSTV సినిమా జగత్తిన క్షణ క్షణద సుద్ధియొందిగే.